ಕನ್ನಡ ಕಿರುತೆರೆಯ ಅತಿದೊಡ್ಡ ಸಿಂಗಿಂಗ್ ರಿಯಾಲಿಟಿ ಶೋ ಸರಿಗಮಪ ಸೀಸನ್ 17 ಮುಗಿದಿದ್ದು, ಈ ಬಾರಿಯ ವಿನ್ನರ್ ಆಗಿ ಶ್ರೀನಿಧಿ ಶಾಸ್ತ್ರಿ ಆಯ್ಕೆಯಾದರೆ ರನ್ನರ್ ಅಪ್ ಆಗಿ ಅಶ್ವಿನ್ ಶರ್ಮಾ ಆಯ್ಕೆಯಾಗಿದ್ದಾರೆ. ಆದರೆ ಜನರು ಮಾತ್ರ ಕಂಬದ ರಂಗೆಯ ರಿಯಲ್ ವಿನ್ನರ್ ಅವರಿಗೆ ಮೋಸವಾಗಿದೆ, ಈ ಬಾರಿ ಕೂಡ ಸರಿಗಮಪ ದೊಡ್ಡ ಮೋಸ ಮಾಡಿದೆ ಅಂತ ಮಾತನಾಡಿಕೊಂಡರು. ಕಂಬದ ರಂಗಯ್ಯನವರು ಸರಿಗಮಪದಲ್ಲಿ ಗೆಲ್ಲದಿರಬಹುದು, ಆದರೆ ಇದೀಗ ನಿಜ ಜೀವನದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಬಹುದು. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಸೋತ ಕಂಬದ ರಂಗಯ್ಯನವರನ್ನು ತಮ್ಮ ಮನೆಗೆ ಕರೆಸಿಕೊಂಡು ಬಹುದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಏನಿದು ಅಂತ ಗಿಫ್ಟ್ ಗೊತ್ತಾಗಿ ಇಡೀ ಸ್ಯಾಂಡಲ್ವುಡ್ ಶಾಕ್ ಆಗಿದೆ. ಹಾಗಾದ್ರೆ ಏನಿದ್ದು ಗಿಫ್ಟ್ ನೋಡೋಣ ಬನ್ನಿ. ನೋಡುವ ಮುನ್ನ ನೀವು ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿಮಾನಿಗಳಾಗಿದ್ದು ಅವರ ಒಳ್ಳೆಯತನ ನಿಮಗೆ ಇಷ್ಟ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಕಷ್ಟದಿಂದ ಮೇಲೆ ಬಂದವರ ಕಂಡರೆ ಏನೋ ಒಂದು ರೀತಿಯ ಪ್ರೀತಿ. ಅದರಲ್ಲೂ ಅವರು ತಮಗೆ ಇಷ್ಟ ಆದರು ಅಂದರೆ ಅವರಿಗೆ ಏನು ಬೇಕಾದರೂ ಕೂಡ ಮಾಡಲು ನಮ್ಮ ದರ್ಶನ್ ರವರು ತಯಾರಿರುತ್ತಾರೆ. ಈಗ ಅದೇ ರೀತಿ ಸರಿಗಮಪ ಫಿನಾಲೆಯಲ್ಲಿ ಸೋತು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರೂ ಜನರ ಪ್ರೀತಿಯನ್ನು ಲಕ್ಷದಷ್ಟು ಸಂಪಾದನೆ ಮಾಡಿರುವಂತ ಕಂಬದ ರಂಗಯ್ಯನವರಿಗೂ ಕೂಡ ತಮ್ಮ ಸಹಾಯ ಹಸ್ತವನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇದೀಗ ಚಾಚಿದ್ದಾರೆ. ಈ ರೀತಿ ದರ್ಶನ್ ರವರು ಸಹಾಯ ಮಾಡುತ್ತಿರುವುದು ಇದು ಮೊದಲೇನಲ್ಲ. ಈ ಹಿಂದೆ ಕೂಡ ಸರಿಗಮಪದ ಹನುಮಂತ ಸೇರಿದಂತೆ ಸೋತ ಅಭ್ಯರ್ಥಿಗಳಿಗೆ ಮತ್ತು ಕಷ್ಟದಲ್ಲಿರುವ ಸ್ಪರ್ಧಿಗಳಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನು ದರ್ಶನ್ ರವರು ಹಿಂದೆ ಕೂಡ ಮಾಡಿದ್ದರು. ಅದೇ ರೀತಿ ಈ ಬಾರಿ ಕೂಡ ಕಂಬದ ರಂಗಯ್ಯನವರಿಗೆ ನೀವು ಸೋತಿರಬಹುದು, ಆದರೆ ಈ ವೇದಿಕೆಯಿಂದ ಇದೀಗ ಇಡೀ ಜಗತ್ತಿಗೆ ನಿಮ್ಮ ಪ್ರತಿಭೆ ಗೊತ್ತಾಗಿದೆ. ಅದರಲ್ಲೂ ಕೂಡ ನೀವು ಪೌರಾಣಿಕ ಹಾಡುಗಳನ್ನು ಆಡುವಾಗ ನಿಮ್ಮ ಕಂಠದ ಶೈಲಿಯೇ ಬೇರೆ. ಹೀಗಾಗಿ ನನ್ನ ಮುಂದಿನ ಚಿತ್ರ ವೀರ ಮದಕರಿ ನಾಯಕ ಕೂಡ ಪೌರಾಣಿಕ ಚಿತ್ರವಾಗಿದ್ದು ಅದರಲ್ಲಿ ನಿಮಗೆ ಆಡಲು ಅವಕಾಶ ಸಿಕ್ಕೇ ಸಿಗುತ್ತದೆ, ಇದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳಿದ್ದು. ಜೊತೆಗೆ ತಮ್ಮ ಕೈಲಾದಷ್ಟು ಹಣದ ಸಹಾಯವನ್ನು ಕೂಡ ಕಂಬದ ರಂಗಯ್ಯನವರಿಗೆ ದರ್ಶನ್ ರವರು ಮಾಡಿದ್ದಾರೆ. ದರ್ಶನ್ ರವರು ಕರ್ನಾಟಕದಲ್ಲಿ ಇಂದು ನಂಬರ್ 1 ನಟ ಆಗಿರುವುದಕ್ಕೆ ಮುಖ್ಯ ಕಾರಣ ಅವರ ನಟನೆ ಅನ್ನುವುದಕ್ಕಿಂತ ಅವರಲ್ಲಿರುವ ಮಾನವೀಯ ಮೌಲ್ಯಗಳು. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ.